Hello students, welcome to Sai Study Circle. Income Tax 1 BCom 5th semester and BCom BBA 5th semester. Bangalore Central and many other universities. Income from agriculture, athwa agricultural income minde, one problem irutte. Just now enappa madbeku antre, adu agriculture income agricultural income anva, agriculture or non-agriculture annodanna mark madbeku. ಜಸ್ಟ್ ನೀವು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ನೀವು ಬರೆದ್ರೆ ನಿಮ್ಗೆ 6 ಮಾರ್ಕ್ಸ್ ಬರುತ್ತೆ. ಈಗ ಇದು 2015 ಅಲ್ಲಿ ಒಂದ್ ಕ್ವಶನ್ ಇದೆ. ಈ ಕ್ವಶನ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ಸುಮಾರು 8 ಪಾಯಿಂಟ್ಸ್ ಇದೆ. ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಡಿ, ಇ, ಎಫ್, ಜಿ. 1 2 3 4 5 6 7 8 8 ಪಾಯಿಂಟ್ಸ್ ಇದೆ. ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ನೋಡಿ ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ಓದ್ತೀನಿ ನೋಡಿ. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಅರಿಯರ್ಸ್ ಆಫ್ ರೆಂಟ್ ಪೇಯಬಲ್ ಇನ್ ರೆಸ್ಪೆಕ್ಟ್ ಆಫ್ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಅಂತ ಇದೆ. ನೋಡಿ ನಾವು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಂದೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ. ನಾನು ಬೇರೆಯವರಿಗೆ ಏನ್ ಮಾಡಿದ್ದೀನಿ, ನನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ರೆಂಟ್ ಗೆ ಅಂತ ಕೊಟ್ಟಿದ್ದೀನಿ. ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಯಾರಿಗೆ? ನನಗೆ. ಆದ್ರೆ ನಾನೇನ್ ಮಾಡಿದ್ದೀನಿ ಅಂತಂದ್ರೆ, ನಾನು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಬೇರೆಯವರಿಗೆ ಕೊಟ್ಟಿದ್ದೀನಿ. ಅವರು ಒಂದ್ ತಿಂಗಳದ್ದು ಎರಡ್ ತಿಂಗಳದ್ದು ರೆಂಟ್ ಅನ್ನ ಕೊಟ್ಟಿಲ್ಲ. ಆ ರೆಂಟ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ರೆಂಟ್, ಅದರ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಆ ಅರಿಯರ್ಸ್ ಆಫ್ ಇಂಟ್ರೆಸ್ಟ್ ಏನಿದೆ, ಆ ಇಂಟ್ರೆಸ್ಟ್ ಆನ್ ರೆಂಟ್ ಪೇಯಬಲ್ ಇನ್ ರೆಸ್ಪೆಕ್ಟ್ ಆಫ್ ಅಗ್ರಿಕಲ್ಚರಲ್ ಪರ್ಪಸ್ ಏನಿದೆ, ಅದನ್ನ ನಾವು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾನು ರೆಂಟ್ ರಿಸೀವ್ ಮಾಡ್ತಾ ಇದ್ರೆ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿಬಹುದು. ಆದ್ರೆ ರೆಂಟ್ ಬಾಕಿ ಉಳಿಸ್ಕೊಂಡಿರೋದ್ರಿಂದ ನಾನು ಯಾರು ಆ ಫಾರ್ಮರ್ ಇದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ನಂದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ರೆಂಟ್ ಕೊಡದೆ ಇರೋದಕ್ಕೆ ಆ ಕೊಡದೆ ಇರತಕ್ಕಂತ ರೆಂಟ್ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ್ದೀನಿ. ಆ ಇಂಟ್ರೆಸ್ಟ್ ಏನಾದ್ರೂ ನಾನು ಬಂದ್ರೆ ನನಗೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಇದೊಂದು ಪಾಯಿಂಟ್ ಚೆನ್ನಾಗಿ ನಾಪ ಇಟ್ಕೊಳ್ಳಿ. ಇದು 2015 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ಇನ್ನೊಂದು ಪಾಯಿಂಟ್ ಇದೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಸ್ಟ್ರೇಲಿಯಾ ಅಂತ ಹೇಳಿದೆ. ನೋಡಿ, ಎನಿ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್, ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಆದ್ರೆ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಸ್ಟ್ರೇಲಿಯಾ ಆಗಿರೋದ್ರಿಂದ ಇದನ್ನ ನಾನ್ ಅಗ್ರಿಕಲ್ಚರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಅದೇ ಏನಾದ್ರೂ ಇಂಡಿಯಾನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇತ್ತು, ಅಲ್ಲಿ ಅಗ್ರಿಕಲ್ಚರಲ್ ಆಪರೇಷನ್ ಏನಾದ್ರೂ ಮಾಡಿದ್ದೇ ಆಗಲಿ, ಅದನ್ನ ನಾವು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತಾ ಇದ್ದೀವಿ. ಅಂತ ಇಂಡಿಯಾನಲ್ಲಿ ಆನ್ ಮಾಡಿರೋ ಅಗ್ರಿಕಲ್ಚರ್ ಇನ್ಕಮ್ ನ ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಕರಿತಾ ಇದ್ದೀವಿ. ಆದ್ರೆ ಇಲ್ಲಿ ಅಗ್ರಿಕಲ್ಚರ್ ಮಾಡಿರ್ತಕ್ಕಂಥದ್ದು ಆಸ್ಟ್ರೇಲಿಯಾದಲ್ಲಿ ಆಗಿರೋದ್ರಿಂದ ಅದನ್ನ ನಾವು ಫುಲ್ಲಿ ನಾನ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಇನ್ನ ಮೂರನೇ ಪಾಯಿಂಟ್ ಏನಿದೆ ಅಂತ ನೋಡೋಣ. ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಆಫ್ ಸ್ಪಾಂಟೇನಿಯಸ್ ಗ್ರೋಥ್. ನೋಡಿ, ಕಾಡಲ್ಲಿ ಅದಷ್ಟು ಕದೇ ಬೆಳ್ಕೊಂಡಿರ್ತಕ್ಕಂತಹ ಒಂದಷ್ಟು ಗಿಡಗಳು ಮರಗಳು ಇದೆ. ನಾನ ಅದನ್ನ ಕಟ್ ಮಾಡಿ ಸೇಲ್ ಮಾಡಿ ಬಂದಿರತಕ್ಕಂತ ಇನ್ಕಮ್ ಅನ್ನ ನಾನು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನೂ ಕೂಡ ನಾನು ನಾನ್ ಅಗ್ರಿಕಲ್ಚರ್ ಅಂತ ಕರೀತೀನಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ಕಮ್ ಫ್ರಮ್ ಲೀಸ್ ಆಫ್ ಲ್ಯಾಂಡ್ ಫಾರ್ ಗ್ರೇಸಿಂಗ್ ಆಫ್ ಕ್ಯಾಟಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಅಂತ ಇದೆ. ನೋಡಿ, ನಮ್ದೊಂದು ಲ್ಯಾಂಡ್ ಇದೆ, ಅಗ್ರಿಕಲ್ಚರಲ್ ಲ್ಯಾಂಡ್. ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಪರ್ಪಸ್ ಕೊಟ್ಟಿಲ್ಲ. ದನ, ಹಸು, ಮೇಕೆ, ಎಮ್ಮೆ ಕಾಯ್ಕೊಳ್ಳೋದಕ್ಕೆ, ಎಮ್ಮೆ ಕಾಯಿಸ್ಕೊಳ್ಳೋಕೆ ಅದಕ್ಕೆ ಜಾಗ ಬೇಕು ಅಂತ ಲ್ಯಾಂಡ್ ಅನ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾನ್ ಅಗ್ರಿಕಲ್ಚರ್ ಅಂತ ಕರಿತೀನಿ.
ನಾನೇನಾದ್ರೂ ಲೀಸ್ಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಅಗ್ರಿಕಲ್ಚರಲ್ ಪರ್ಪಸ್ ಕೊಟ್ರೆ ಓಕೆನಾ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಾಡಿದ್ರೆ ಅದನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಬಹುದು ಆದ್ರೆ ನಾನು ನನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಸುದನ ಮೇಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ದನದ ಕೊಟ್ಟಿಗೆ ಅಂತ ಕೊಟ್ಟಿದ್ದೀನಿ ಕ್ಯಾಟಲ್ ಬ್ರೀಡಿಂಗ್ಗೆ ಅಂತ ಕೊಟ್ಟಿರೋದ್ರಿಂದ ಅದು ನಾನ್ ಅಗ್ರಿಕಲ್ಚರ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸಿಂಪಲ್ ಮಾರ್ಟಗೇಜ್ ಆಫ್ ಲ್ಯಾಂಡ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಸಿ ನಾನೊಬ್ಬ ಮನಿ ಲೆಂಡರ್ ಸಾಲ ಕೊಡ್ತಕ್ಕಂಥವನು ಒಬ್ಬ ಯಾವುದೋ ರೈತ ಇದ್ದ ಅವನು ಕೇಳಿದ ಸ್ವಾಮಿ ನನ್ನ ಹತ್ರ ದುಡ್ಡು ಇಲ್ಲ ನನ್ನ ಲ್ಯಾಂಡ್ ಅನ್ನ ನೀವು ಒತ್ತೆ ಇಟ್ಕೊಂಡು ನನ್ಗೆ ಸ್ವಲ್ಪ ದುಡ್ಡು ಕೊಡಿ ನಾನು ನಿಮ್ಗೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ ನಾನೇನ್ ಮಾಡಿದೆ ಸಾಲ ಕೊಟ್ಟಿದ್ದೀನಿ ಅವನ್ ಲ್ಯಾಂಡ್ ಅನ್ನ ಮಾರ್ಟಗೇಜ್ ಮಾಡ್ಕೊಂಡು ಅಡ ಮಲಿಕೊಂಡು ಸೊ ಈಗ ಆ ಫಾರ್ಮರ್ ಏನಾದ್ರೂ ನನಗೆ ಇಂಟ್ರೆಸ್ಟ್ ಕೊಟ್ರೆ ಆ ಇಂಟ್ರೆಸ್ಟ್ ಅಮೌಂಟ್ ನಾನು ಮನಿ ಲೆಂಡರ್ ನಾನು ಅದನ್ನ ಅಗ್ರಿಕಲ್ಚರ್ ಅಂತ ಹೇಳೋ ಹಾಗೆ ಇಲ್ಲ ಯಾಕೆಂದ್ರೆ ಅಗ್ರಿಕಲ್ಚರ್ ಮಾಡ್ತಾ ಇರೋದು ನಾನಲ್ಲ ಯಾರು ಮಾಡ್ತಾ ಇರ್ತಕ್ಕಂಥದ್ದು ರೈತ ಮಾಡ್ತಾ ಇರೋದ್ರಿಂದ ಇದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬರೋಣ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಎ ವಿಲೇಜ್ ಅಂತ ಇದೆ ನೋಡಿ ಇದು ವಿಲೇಜ್ ಅಲ್ಲಿ ಮನೆ ಇದೆ ಹಳ್ಳಿಯಲ್ಲಿ ಒಂದು ಮನೆ ಇದೆ ಆ ಮನೆಯನ್ನ ಬಾಡಿಗೆ ಕೊಟ್ಟಿದ್ದೀನಿ ಆ ಬಾಡಿಗೆ ದುಡ್ಡನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿಬಹುದಾ ಅಂದ್ರೆ ಖಂಡಿತ ಇಲ್ಲ ಇದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ಯಾಕೆ ಅಂದ್ರೆ ಮನೆ ಬಾಡಿಗೆ ಕೊಟ್ಟಿರೋದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ ಸೊ ಅದಕ್ಕೆ ಇದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ ಈಗ ನೆಕ್ಸ್ಟ್ ಪಾಯಿಂಟ್ ಬರೋಣ ರೆಮ್ಯುನರೇಷನ್ ರಿಸೀವ್ಡ್ ಆಸ್ ಎ ಮ್ಯಾನೇಜರ್ ಆಫ್ ಅನ್ ಅಗ್ರಿಕಲ್ಚರಲ್ ಫಾರ್ಮ್ ಹೌಸ್ ಅಂತ ಹೇಳ್ತಾರೆ ನೋಡಿ ಒಬ್ಬ ಮ್ಯಾನೇಜರ್ ನಂದೊಂದು ದೊಡ್ಡದೊಂದು ಅಗ್ರಿಕಲ್ಚರಲ್ ಫಾರ್ಮ್ ಹೌಸ್ ಇದೆ ಆ ಫಾರ್ಮ್ ಹೌಸ್ ಅಲ್ಲಿ ಓಕೆನಾ ಒಬ್ಬ ಮ್ಯಾನೇಜರ್ ನ ಇಟ್ಕೊಂಡಿದ್ದೀನಿ ಆ ಮ್ಯಾನೇಜರ್ ನನ್ನ ಅಗ್ರಿಕಲ್ಚರ್ ಫಾರ್ಮ್ ಅಲ್ಲಿ ಕೆಲಸ ಮಾಡಿದ್ದಾನೆ ಅವನಿಗೆ ವರ್ಷಕ್ಕೆ ಒಂದಿಷ್ಟು ಅಂತ ಸ್ಯಾಲರಿ ಕೊಡ್ತಾ ಇದ್ದೀನಿ ರೆಮ್ಯುನರೇಷನ್ ಕೊಡ್ತಾ ಇದ್ದೀನಿ ಆ ಮ್ಯಾನೇಜರ್ ಏನ್ ಹೇಳ್ತಾ ಇದ್ದಾನೆ ನಾನು ಅಗ್ರಿಕಲ್ಚರಲ್ ಫಾರ್ಮ್ ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ ನನಗೆ ಬರ್ತಾ ಇರ್ತಕ್ಕಂತ ಸ್ಯಾಲರಿ ಅದು ಅಗ್ರಿಕಲ್ಚರ್ ಇನ್ಕಮ್ ಅಂತ ಅವನು ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅವನಿಗೆ ಅಗ್ರಿಕಲ್ಚರಲ್ ಫಾರ್ಮ್ ಅಲ್ಲಿ ಕೆಲಸ ಮಾಡಿದ್ರೆ ಕೊಡ್ತಾ ಇರ್ತಕ್ಕಂತ ಸ್ಯಾಲರಿ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದು ಯಾವುದೇ ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ ಅದರ್ ಸೋರ್ಸಸ್ ಅಲ್ಲ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ಅವನಿಗೆ ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದು ಕೂಡ ನಾನ್ ಅಗ್ರಿಕಲ್ಚರ್ ಆಗುತ್ತೆ ಈಗ ಇನ್ನೊಂದು ಲಾಸ್ಟ್ ಪಾಯಿಂಟ್ ಒಂದಿದೆ ಇನ್ಕಮ್ ಫ್ರಮ್ ಡೈರಿ ಫಾರ್ಮ್ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಹೇಳ್ತಾರೆ ನೋಡಿ ಹಾಲು ಉತ್ಪಾದನಾ ಘಟಕ ಇಟ್ಕೊಂಡಿದ್ದಾನೆ ಅಥವಾ ಪೌಲ್ಟ್ರಿ ಫಾರ್ಮ್ ಓಕೆನಾ ಪೌಲ್ಟ್ರಿ ಫಾರ್ಮ್ ಇಂದ ಬರ್ತಕ್ಕಂತ ಡೈರಿ ಫಾರ್ಮ್ ಅಲ್ಲಿ ಬರ್ತಕ್ಕಂತ ಇನ್ಕಮ್ ನ ನಾವು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಅಂತ ಖಂಡಿತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ ಸೊ ಇಲ್ಲಿ ಕ್ವಶನ್ಸ್ ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಒಂದೊಂದೇ ಪಾಯಿಂಟ್ ಗೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಇದಕ್ಕೆ 6 ಮಾರ್ಕ್ಸ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ ಪ್ಲೀಸ್ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಓಕೆನಾ ಇನ್ನು ನಮ್ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಇನ್ನೊಂದೇ ಒಂದು ವಿಚಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬೆಲ್ ಐಕಾನ್ ಒತ್ತೋದನ್ನ ಮರೆಯಕೋಬೇಡಿ ಯಾಕೆ ಅಂದ್ರೆ ನನ್ನ ಯಾವುದೇ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಬೆಲ್ ಐಕಾನ್ ಅನ್ನ ಒತ್ತಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್